ಹೇ ಹಲೋ ಫ್ಯಾಮ್, ಎಲ್ರಿಗೂ ಜಟಾಯು ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ. ದಕ್ಷಿಣ ಪತೇಶ್ವರ ಚಾಲುಕ್ಯ ಚಕ್ರವರ್ತಿ ಮಡಿ ಪುಲಕೇಶಿ ಮಹಾರಾಜರಿಗೆ ಜೈ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರು ಏನ್ ಗುರು, ದಿವಾಲಿ ದಿವಾಲಿ ಅಂತೀರಾ, ಕನ್ನಡದವರು ಕೂಡ ದಿವಾಲಿ ಅಂತಾನೆ ವಿಶ್ ಮಾಡ್ತಿದ್ದೀರಾ. ನನ್ಗಂತೂ ನೋಡ್ಬಿಟ್ಟು ತುಂಬಾನೇ ದುಃಖ ಆಗ್ತಾ ಇದೆ. ದಿವಾಲಿ ಅಂದ್ರೆ ಯಾವ್ದೋ ಒಂದು ಕಂಪ್ನಿನೋ ಇಲ್ಲಾಂದ್ರೆ ಯಾವ್ದೋ ಒಂದು ಬಿಸ್ನೆಸ್ ಫುಲ್ ಲಾಸ್ ಅಲ್ಲಿ ಹೋಗ್ತಾ ಇರೋದನ್ನ ದಿವಾಲಿ ಅಂತ ಹೇಳೋದು. ದೀಪಾವಳಿ ಅಂದ್ರೆ ದೀಪಗಳಿಂದ ದೀಪಗಳನ್ನ ಹಚ್ಚಿ ಮನೆ ತುಂಬಾ ಅಲಂಕಾರ ಮಾಡಿ ಸೆಲೆಬ್ರೇಟ್ ಮಾಡೋದನ್ನ ದೀಪಾವಳಿ ಅಂತ ಹೇಳೋದು. ಸೊ ಇವತ್ತು ಏನಪ್ಪಾ ವ್ಲಾಗ್ ಅಂದ್ರೆ, ನಾವು ನಮ್ಮನೆಯಲ್ಲಿ ನಾರ್ಮಲಿ ದೀಪಾವಳಿ ಟೈಮಲ್ಲಿ ದಸರಾ ತರ ಲೈಕ್ ಆಯುಧಗಳನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡೋದು. ಸೊ ಇವತ್ತಿನ ವ್ಲಾಗ್ ಅದ್ರ ಬಗ್ಗೆನೆ. ಸೊ ಬನ್ನಿ ವ್ಲಾಗ್ ಒಳಗಡೆ ಹೋಗಿ ನೋಡೋಣ. ಬನ್ನಿ ಪೂಜೆನ ಕೇಸಿಂದನೇ ಶುರು ಮಾಡೋಣ. ಆಯುಧ ಪೂಜೆಗೆ ಕಡ್ಲೆಪುರಿ, ಸ್ವೀಟ್ಸ್, ಹಣ್ಣು ಇಲ್ಲ ಅಂದ್ರೆ ಹೇಗೆ? ಇನ್ನು ಬೂದ್ ಕುಂಬಳಕಾಯಿ ಅಂತೂ ಬೇಕೇ ಬೇಕು. ನಮ್ಮ ಮನೆಯಲ್ಲಿರೋ ವೆಹಿಕಲ್ಸ್ ಅಲ್ಲೇ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಈ ಫಸ್ಟ್ ಅಲ್ಲಿ ಇರೋ ಎರಡು ವೆಹಿಕಲ್ಸ್. ಇದ್ರು ಮೊದಲು ಕಡ್ಡಿ ಅಂಟ್ಸೋಣ. ಕಡ್ಡಿ ಅಂಟ್ಸದ್ಮೇಲೆ ಮಕ್ಕಳ ಕೈನಲ್ಲಿ ಪೂಜೆ ಮಾಡಿಸ್ತೀನಿ ಗಾಡಿ ಎಲ್ಲದಕ್ಕೂ. ಮತ್ತೆ ಒಂದೊಂದೇ ಗಾಡಿಗೆ ನಾನು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಮೊದಲು ನಂದು, ಅದಾದ್ಮೇಲೆ ಬಾವಂದು, ರವಿದು, ಮತ್ತೆ ನಮ್ ಜಟಾಯು, ನೆಕ್ಸ್ಟ್ ಎಲ್ಲಾ ಒಂದೊಂದೇ ಗಾಡಿಗಳ ಕೆಳಗಡೆ ಲೆಮನ್ ಇಟ್ಕೊಂತಾ ಹೋಗ್ತೀನಿ. ಇಲ್ಲಿ ಟೋಟಲ್ 4 ಗಾಡಿ ಇರೋದ್ರಿಂದ 8 ನಿಂಬೆಹಣ್ಣು ಇಟ್ಟಿದ್ದೀನಿ. ಮತ್ತೆ ಬೂದ್ ಕುಂಬಳಕಾಯಿ ಮೇಲೆ ಕರ್ಪೂರ ಇಟ್ಟು ನಾನು ಬೆಂಕಿ ಅಂಟಿಸ್ತೀನಿ. ನಮ್ ಬಾವ ಈಗ ಪೂಜೆ ಮಾಡ್ಬಿಟ್ಟು ಇದನ್ನ ಹೊಡಿತಾರೆ. ಇಲ್ಲಿ ನಮ್ ಬಾವ ಬಂದು ಮೆಲ್ಲಿಗೆ ಎಲ್ಲಾ ವೆಹಿಕಲ್ಸ್ಗೂ ಆರ್ತಿ ಇರ್ತಾ ಇದಾರೆ. ಮೆಲ್ಲಿಗೆ ಒಳ್ಳೇದಾಗ್ಲಿ ಅಂತೆಲ್ಲ ಬೇಡ್ಕೊಂಡು. ಸೊ ಒಂದೇ ಮನಸ್ಸಿಂದ ಸೊ ಈಗ ಒಂದ್ ರೌಂಡ್ ಬರ್ಬೇಕು. ವೆಹಿಕಲ್ಸ್ ದ ಆರ್ತಿ ಮುಗಿದ್ಮೇಲೆ ಈಗ ಸೂರ್ಯನ್ಗೆ ಆರ್ತಿ ತೆಗೆದಿದ್ದಾರೆ. ಈಗ ಆರ್ತಿ ಎಲ್ಲ ಮುಗೀತು, ಇನ್ನ ದೇವ್ರನ್ನ ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊಂಡು ಕುಂಬಳಕಾಯಿ ಹೊಡಿಯೋದೇನೆ. ಇಲ್ಲಿಗೆ ಪೂಜೆ ಮುಕ್ತಾಯ. ಪೂಜೆ ಮುಗಿದ್ಮೇಲೆ ಇನ್ನೇನು ಗಾಡಿ ಮೂವ್ ಮಾಡೋ ಕಾರ್ಯಕ್ರಮ. ಈಗ ಫಸ್ಟ್ ನೋಡಿ, ನಮ್ಮ ಮನೆ ದೊಡ್ಡ ಮನುಷ್ಯರು ಇಬ್ರು ಗಾಡಿ ಮೂವ್ ಮಾಡಿದ್ರು. ನೆಕ್ಸ್ಟ್ ನಾನು ಮತ್ತೆ ನಮ್ ಬಾವ ಬಂದ್ಬಿಟ್ಟು ಗಾಡಿ ಮೂವ್ ಮಾಡ್ತಾ ಇದ್ದೀವಿ. ಥರ್ಡ್ ಟ್ರಿಪ್ ಜಟಾಯು ಮತ್ತೆ ಚಕ್ರಿನ ಮೂವ್ ಮಾಡ್ತಾ ಇದ್ದೀವಿ. ಎಲ್ಲಾ ವೆಹಿಕಲ್ಸ್ ಪೂಜೆ ಅಂತ ಆಯ್ತು. ನೆಕ್ಸ್ಟ್ ನಮ್ ಸಣ್ಣದಾಗಿರೋ ಪುಟ್ಟದಾಗಿರೋ ಸ್ಟುಡಿಯೋಗಳ ಕಡೆ ಪೂಜೆ ಮಾಡಕ್ ಹೊರಡೋಣ. ಸೊ ಫ್ಯಾಮ್, ಇದೆ ಇಲ್ಲಿದೆ ನೋಡಿ ನಮ್ಮ ಸಣ್ಣದಾಗಿರುವಂತ ಹೋಮ್ ಸ್ಟುಡಿಯೋ ಸೆಟಪ್. ಇದೆಲ್ಲ ಒಂದು ಪ್ರೊಫೆಷನಲ್ ಸ್ಟುಡಿಯೋ ಸೆಟಪ್ ಅಂತೂ ಮಾಡ್ಬೇಕಂತ ಇದೆ ನನ್ಗೆ, ಬಟ್ ಅದು ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಇಲ್ಲಿ ಏನ್ ಐಟಮ್ ಇದೆ ಎಲ್ಲಾನು ಪ್ರತಿಯೊಂದು ಓನ್ ದುಡ್ಡಲ್ಲೇ ತರಿಸಿರೋದು, ಯಾಕಂದ್ರೆ ಇನ್ನು ನನ್ನ ಯೂಟ್ಯೂಬ್ ಬಂದ್ಬಿಟ್ಟು ಮಾನಿಟೈಸ್ ಆಗ್ಲಿಲ್ಲ. ಸೊ ಮಾನಿಟೈಸ್ ಆಗೋವರೆಗೂ ನಮ್ಗೆ ಯೂಟ್ಯೂಬ್ ಅಲ್ಲಿಂದ ಏನು ದುಡ್ಡು ಬರಲ್ಲ. ಇದೆಲ್ಲ ನನ್ನ ಫ್ರೀಲ್ಯಾನ್ಸಿಂಗ್ ಹೋಮ್ ಟ್ರೈನಿಂಗ್ ಎಕ್ವಿಪ್ಮೆಂಟ್ಸ್. ಇದೆಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ದೀಪಾವಳಿನ ಏನ್ ಆಚರಿಸ್ತೀವಿ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದ್ ಕಡೆಯಿಂದ ನಮ್ ಹಿಂದೂ ಧರ್ಮದಲ್ಲಿ ಶ್ರೀರಾಮ ರಾವಣನ ಸಂಹರಿಸಿ ಸೀತಾಮಾತೆ ಮತ್ತು ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳ್ತಾ ಇರೋ ಸಮಯದಲ್ಲಿ ದೀಪಾವಳಿ ಅಂತ ಸ್ವಲ್ಪ ಜನ ಆಚರಿಸ್ತಾರೆ. ಇನ್ನೂ ಸ್ವಲ್ಪ ಜನ ಅಮಾವಾಸ್ಯ ಹಿಂದಿನ ದಿನ ನರಕ ಚತುರ್ದಶಿ ಆಗಿರುತ್ತೆ. ಸೊ ಶ್ರೀಕೃಷ್ಣ ನರಕಾಸುರನನ್ನು ಸಂಹರಿಸಿದ ದಿನ ಅಂತ ಹೇಳಲಾಗುತ್ತೆ. ಸೊ ಒಟ್ಟಿನಲ್ಲಿ ಕೇಡಿನ ಮೇಲೆ ಶುಭದ ವಿಜಯವನ್ನ ಆಚರಿಸಲಾಗೋದೆ ದೀಪಾವಳಿ. ಸೊ ಫ್ಯಾಮ್ ನೋಡಿದ್ರಲ್ಲ ಎಲ್ರು ಸೆಲೆಬ್ರೇಷನ್ ಹೇಗಿತ್ತು ಅಂತ. ದೀಪಾವಳಿ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಇವತ್ತು ಆಯುಧ ಪೂಜೆ ಮಾಡ್ತೀವಿ. ಸೊ ನಾನು ಎಲ್ರಿಗೂ ಇನ್ನೊಂದು ರಿಕ್ವೆಸ್ಟ್ ಮಾಡ್ಬೇಕೇನು ಅಂದ್ರೆ, ಯಾರು ಪಟಾಕಿ ಅದು ಇದೆಲ್ಲ ಜಾಸ್ತಿ ಹೊಡಿಯೋಕ್ ಹೋಗ್ಬೇಡಿ. ಸೌಂಡ್ ಪೊಲ್ಯೂಷನ್ ಮಾಡಕ್ ಹೋಗ್ಬೇಡಿ, ಅಂಡ್ ಸಾಯಿಲ್ ಪೊಲ್ಯೂಷನ್ ಕೂಡ ಆಗುತ್ತೆ ಇದರಿಂದನೆ. ಸೊ ನಾವು ಹೊಡಿಯೋ ಪಟಾಕಿಯಿಂದ ತುಂಬಾನೇ ಪೆಟ್ಸ್ ಎಲ್ಲದಕ್ಕೂ ಭಯ ಬೀಳುತ್ತೆ. ಮಕ್ಳು ಯಾರಾದ್ರೂ ಇದ್ರೆ ಭಯ ಬೀಳ್ತಾರೆ, ಹಾರ್ಟ್ ಪೇಷಂಟ್ಸ್ ಯಾರಾದ್ರೂ ಇದ್ರೆ ಅವ್ರಿಗೂ ತುಂಬಾ ಪ್ರಾಬ್ಲಮ್, ಮತ್ತೆ ಬರ್ಡ್ಸ್ ಗಳಿಗಂತೂ ಇದ್ದಿತ್ತು ತುಂಬಾ ಪ್ರಾಬ್ಲಮ್. ಸೊ ಪ್ಲೀಸ್ ಸ್ಟಾಪ್ ಕ್ರ್ಯಾಕರ್ಸ್, ಬ್ಯಾನ್ ಕ್ರ್ಯಾಕರ್ಸ್, ಇದನ್ನೇ ನಾನು ಹೇಳೋದು. ಸೊ ಫ್ಯಾಮ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆದವ್ರು ಲೈಕ್ ಮಾಡಿ, ಇಷ್ಟ ಆಗದೆ ಇಲ್ದಿರೋರು ಮುಲಾಜೆ ಇಲ್ದೆ ಅನ್ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇನ್ನು ಹೊಸ ಹೊಸ ಕಂಟೆಂಟ್ಗೋಸ್ಕರ ಜಟಾಯ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೈನಿಂಗ್ ಆಫ್.